शिमारू के नए वीडियोस के लिए सब्सक्राइब कीजिए और बेल आइकन को दबाना न भूलें। ಕೊನೆದಾಗಿ ಯಶ್ನ ಯಾರು ಮತ್ತೆ ಯಾವಾಗ ನೋಡಿದ್ರಿ? ಸರ್, ನಾನೇ ನೋಡಿದ್ದು. ಯಾವಾಗ? ಅದು ಸುಮಾರು 7-7:30 ಅಷ್ಟಕ್ಕೆ. ಅವನು ಬೆಳಗ್ಗೆ ಗಾಳಿಪಟ ಇಟ್ಕೊಂಡು ಹೊರಟಿದ್ದ. ಬಹುಶಃ ಮೈದಾನದ ಕಡೆ ಹೋಗಿದ್ದಾನೆ ಗಾಳಿಪಟ ಹಾರ್ಸೋಕ್ಕೆ. ಸಂಜೆ ಅಷ್ಟೊತ್ತಿಗೆ ಬರ್ತಾನೆ ಅಂತ ನಾವು ಅನ್ಕೊಂಡ್ವಿ, ಆದರೆ ಅವನು ಸಂಜೆ ತನಕ ಬರಲಿಲ್ಲ. ಆಮೇಲೆ ನಾವು ಹುಡ್ಕೋದಕ್ಕೆ ಅಂತ ಹೊರಟ್ವಿ. ಮತ್ತೆ ಇದೇ ಥರ ಅವನು ಯಾವತ್ತಾದರೂ ಮನೆಯಿಂದ ಹೊರಗೆ ಇಷ್ಟೊಂದು ದಿನ ಇದ್ದಿದ್ದುಂಟ? ಇಲ್ಲ ಸರ್. ಇನ್ಸ್ಪೆಕ್ಟರ್ ಸರ್, ಪ್ಲೀಸ್ ನನ್ನ ಮಗನ ಹುಡ್ಕೊಡಿ, ಪ್ಲೀಸ್. ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನೀವು ನನಗೆ ಯಶ್ ಫೋಟೋನ ವಾಟ್ಸಪ್ ಮಾಡಿ, ನಾವು ಅಕ್ಕಪಕ್ಕದ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಸರ್ಕ್ಯುಲೇಟ್ ಮಾಡ್ತೀವಿ. ಯಾಕಂದರೆ ಯಶ್ ಮೈನರ್, ಅದಕ್ಕೆ ನಾವು ನಾಳೆ ಬೆಳಗ್ಗೆ ತನಕ ವೇಟ್ ಮಾಡಬೇಕು. ಒಂದು ವೇಳೆ ಅವನು ಆವಾಗಲೂ ಬಂದಿಲ್ಲ ಅಂದರೆ ನಾವು ಈ ಏರಿಯಾನ ಸರ್ಚ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಏನಾದರೂ ಗೊತ್ತಾದರೆ ನೀವು ನಮಗೆ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡಬೇಕು. ಖಂಡಿತವಾಗ್ಲೂ ಇನ್ಸ್ಪೆಕ್ಟರ್ ಸರ್. ಸರಿ, ನಾನು ಬರ್ತೀನಿ. ಏನಾಯ್ತು ಇನ್ಸ್ಪೆಕ್ಟರ್ ಸರ್, ನನ್ನ ಮಗನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ರೇಡುಕ ಅವರೇ, ಐ ಆಮ್ ವೆರಿ ಸಾರಿ. ನಮಗೆ ಯಶ್ ಬಾಡಿ ಸಿಕ್ಕಿದೆ. ಹತ್ರದಲ್ಲಿರೋ ಗ್ರೌಂಡಲ್ಲಿ ಯಾರೋ ಅವನ ಕತ್ತನ್ನ ಕುಯ್ದು ಅವನ ಬಾಡಿನ ಅಲ್ಲಿ ಬಿಸಾಕಿಟ್ಟಿದ್ದಾರೆ. ಇಲ್ಲ ಇಲ್ಲ, ಹೀಗಾಗೋಕ್ ಸಾಧ್ಯನೇ ಇಲ್ಲ. ನನ್ನ ಯಶ್ಗೆ ಏನಾಗೋಕ್ ಸಾಧ್ಯನೇ ಇಲ್ಲ. ಯಶ್ ನನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾವು ಯಶ್ನ ಅಪರಾಧಿಯನ್ನು ಹುಡುಕ್ಲೇಬೇಕು. ಅವನ ಬಾಡಿ ಹತ್ರ ನಮಗೆ ಮಾಲೆ ಸಿಕ್ಕಿದೆ, ಮತ್ತೆ ಪೂಜೆ ಮಾಡೋ ಕೆಲವು ವಸ್ತುಗಳು ಕೂಡ ಸಿಕ್ಕಿದೆ. ನನಗನ್ಸುತ್ತೆ ಯಾರು ಜಾದು ಮಾಡೋ ಉದ್ದೇಶದಿಂದ ಅವನನ್ನ ಬಲಿ ಕೊಟ್ಟಿದ್ದಾರೆ ಅಂತ. ಈ ಮಾಲೆ ನಮ್ಮಮ್ಮಂದು ಪೂಜೆ ಮಾಲೆ. ಈ ಮಾಲೆ ಅಂತೂ ಅಕ್ಕಂದೆ ಅವ್ರು ಯಾವಾಗ್ಲೂ ಇದನ್ನ ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಳ್ತಾ ಇರ್ತಾರೆ. ಅಮ್ಮ, ಹೀಗಾಗಿಲ್ಲ ತಾನೆ? ನೀವು ನಮ್ಮ ಮೂಢನಂಬಿಕೆಯಿಂದ ಎಷ್ಟೋ ಬಲಿ ಕೊಟ್ಟಿಲ್ಲ ತಾನೆ? ಇಲ್ಲ ಇಲ್ಲ ಪುಟ್ಟ. ಇನ್ಸ್ಪೆಕ್ಟರ್ ಸರ್, ಈ ಮಾಲೆ ಅಂತೂ ಅಕ್ಕ ಕೈಯಲ್ಲಿ ಹಿಡ್ಕೊಂಡು ಯಾವಾಗ್ಲೂ ಮಂತ್ರ ಹೇಳ್ತಾ ಇರ್ತಾರೆ. ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಇವರೇ ನನ್ನ ಮಗನ ಕೊಲೆ ಮಾಡಿದ್ದಾರೆ. ನಾನ್ ಯಾಕೆ ಹಾಗೆ ಮಾಡ್ಲಿ? ನೀವೇನೋ ನಿಮ್ಮ ಮಗನ ರಾಜನ್ ಮದುವೆ ಮಾಡೋ ಉದ್ದೇಶಕ್ಕಾಗಿ ಸ್ವಲ್ಪ ದಿನದಿಂದ ಮನೆಯಲ್ಲಿನ ಹುಚ್ಚುಚ್ಚಾಗಿ ಆಡ್ತಾ ಇದ್ರಿ. ಇಲ್ಲ, ನಾನೇನು ಮಾಡಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಇವರೇ ನನ್ನ ಮಗನ ಸಾಯಿಸ್ಬಿಟ್ಟಿದ್ದಾರೆ ಅಂತ. ನಾನಂತೂ ಏನು ಮಾಡಿಲ್ಲ ಇನ್ಸ್ಪೆಕ್ಟರ್ ಸರ್, ಇದು ಸುಳ್ಳು. ನೋಡಿ, ಸತ್ಯ ಏನು ಸುಳ್ಳೇನು ಅನ್ನೋದನ್ನ ನಾವು ಹುಡುಕ್ತೀವಿ. ಸದ್ಯಕ್ಕೆ ನೀವು ನಮ್ಮ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಕರ್ಕೊಂಬನ್ನಿ ಇವರನ್ನ. ಅಯ್ಯೋ ಇಲ್ಲ, ನನ್ನ ಮಾತು ಕೇಳಿಸ್ಕೊಳ್ಳಿ, ನಾನು ಏನೋ ತಪ್ಪು ಮಾಡಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಚಿಕ್ಕಮ್ಮ, ಏನಾದರೂ ತಿನ್ನಿ, ಎರಡು ದಿನದಿಂದ ಏನೂ ತಿಂದಿಲ್ಲ ನೀವು. ನೇಹ, ನನಗೇನು ಹೊಟ್ಟೆ ಹಸುವಿಲ್ಲ, ದಯವಿಟ್ಟು ತಗೊಂಡು ಹೋಗಿದ್ದೀನ. ಸ್ವಲ್ಪ ತಿನ್ನಿ ಸಾಕು. ನಾನು ಹೇಳಿದ್ನಲ್ಲ, ತಗೊಂಡು ಹೋಗಿದ್ದೀನ. ಚಿಕ್ಕಪ್ಪ ಕಾಲ್ ಮಾಡಿದ್ರು, ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ನನ್ನ ಮಗನ ಸಾಯಿಸಿದ್ರು ನಿಮಗೆ ಇನ್ನೂ ನೆಮ್ಮದಿ ಸಿಗ್ಲಿಲ್ವಾ? ಮತ್ತೆ ನೀವು ಇಲ್ಲಿಗೆ ವಾಪಸ್ ಬಂದಿದ್ದೀರಾ? ಇನ್ಸ್ಪೆಕ್ಟರ್ ಸರ್, ನೀವು ಈ ಕೊಲೆಗಾತಿನ ಇನ್ನೂ ಯಾಕೆ ಬಿಟ್ಟಿದ್ದೀರಾ? ಯಾಕಂದ್ರೆ ಸುರ್ಭಿ ಅವರು ನಿಮ್ಮ ಮಗನ್ನ ಕೊಂದಿಲ್ಲ. ಇದೇ ಸತ್ಯ. ರಾಜನ್ಗೆ ಮದುವೆ ಆಗ್ಬೇಕು ಅಂತ, ಹಾಗೆ ಅವನು ಸರಿ ಹೋಗ್ಬೇಕು ಅಂತ ಹಗಲು ರಾತ್ರಿ ಪೂಜೆ ಮಾಡ್ತಾ ಇದ್ದೆ. ಎಲ್ಲಿವರೆಗೂ ಅಂದ್ರೆ, ಗುರುಜಿ ಮಾತನ್ನೇ ನಂಬಿ ನಾನು ಯಶ್ನ ಬಲಿ ಕೊಡ್ಬೇಕು ಅಂತಾನು ಅನ್ಕೊಂಡೆ. ಆದ್ರೆ ನನ್ನಿಂದ ಹಾಗೆ ಮಾಡಕ್ಕಾಗಿಲ್ಲ. ನನ್ನ ಖುಷಿಗೋಸ್ಕರ ನನ್ನ ಮನೆ ಮಗು ಪ್ರಾಣ ಕೊಡೋದಕ್ಕೆ ಇಷ್ಟ ಇಲ್ಲ. ನಾವು ಕೇಸನ್ನ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡಿದ್ದೀವಿ.
ಮತ್ತೆ ಅದರಿಂದ ನಮಗೇನು ಗೊತ್ತಾಗಿದೆ ಅಂದರೆ ಸುರಭಿ ಅವರು ನಿರಪರಾಧಿ ಅಂತ. ನಿಜವಾದ ಅಪರಾಧಿ ಅಂತೂ ಬೇರೆ ಯಾರು. ಇನ್ಸ್ಪೆಕ್ಟರ್ ಸರ್, ನಿಜವಾದ ಅಪರಾಧಿ ಯಾರು? ಯಶ್ನ ಕೊಲೆ ಸುರಭಿ ಅವರಲ್ಲ, ಕೊಲೆನ ಸುರಭಿ ಅವ್ರ ಮಗ ರಾಜನ್ ಮಾಡಿರೋದು. ಇನ್ಸ್ಪೆಕ್ಟರ್ ಸರ್, ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೀವು ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ತಿದ್ದೀರಾ? ನಾನು ಹೇಳ್ತಿದ್ದೀನಿ ಸರಿನಾ? ನಾನು ಹೇಳ್ತಾ ಇದ್ದೀನಿ, ನಾನೇನು ಮಾಡಿಲ್ಲ ಅಂತ. ಏ ಹಿಡೀರಿ, ಇವಾಗ ಎಲ್ಲದನ್ನ ಇಲ್ಲೇ ಹೇಳ್ತೀಯಾ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಯಿ ಬಿಡಿಸ್ಲ? ನಾನೇ ಯಶನ್ ಕೊಂದಿದ್ದು. ರಾಜನ್, ರಾಜನ್, ನೀನ್ ಯಾಕೆ ಈ ತರ ಮಾಡ್ದೆ? ನಾನೇ ನಿನ್ ಜೀವಂತವಾಗಿ ಬಿಡೋದಿಲ್ಲ, ಬಿಡೋದಿಲ್ಲ. ಸುಮ್ನೆ ಬಿಡಿ, ಹೇಳು ಯಾಕೆ ನನ್ನ ಹೆಸರು? ಸುಮ್ನೆ ನನ್ನನ್ನು ಬಿಟ್ಬಿಡಿ, ಹೇಳು. ಇವಾಗ ಇದನ್ನ ಹೇಳು, ಯಶುನ್ನ ನೀನು ಯಾಕೆ ಸಾಯಿಸ್ದೆ? ಯಾಕೆ ಅಂದ್ರೆ ಯಶಿಗೆ ಗೊತ್ತಾಗಿತ್ತು ನನ್ನ ಸಂಬಂಧ ರೇಣುಗನ ಜೊತೆ ಇತ್ತು ಅಂತ. ಮತ್ತೆ ನೇಹನ್ ಜೊತೆನೂ ಇತ್ತು. ಯಾವಾಗ ಯಶ್ ಮೊದಲನೇ ಸಲ ನೇಹನ್ ಜೊತೆ ನೋಡಿದಾಗ ನೇಹನೇ ಅವನಿಗೆ ಅರ್ಥ ಮಾಡಿಸಿದ್ಲು ಈ ವಿಷಯನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳಬಾರ್ದು ಅಂತ. ಇಲ್ಲಾಂದ್ರೆ ಎಲ್ಲರನ್ನೂ ಕೊಂದ್ಬಿಡ್ತೀನಿ. ಅವಾಗವನು ಹೆದರದ, ಈ ಮಾತನ್ನು ಬೇರೆ ಯಾರಿಗೂ ಹೇಳಲಿಲ್ಲ. ಆದರೆ ಅವತ್ತು ನಾನು ರೇಣುಕಾ ಜೊತೆ ರೂಮಲ್ಲಿದ್ದೆ, ಅವಾಗ ಯಶ್ ಭೂತ ಹಿಡ್ದಿರೋ ಥರ ನಾಟಕ ಮಾಡಿ ಅಮ್ಮನ್ನ ಮೂರ್ಖಿಯನ್ನಾಗಿ ಮಾಡಿದ್ದೆ. ಅವರು ಜೀವನ ಪೂರ್ತಿ ಹೆದರ್ತಿರ್ತಾರೆ, ಆಮೇಲೆ ಇನ್ಯಾವತ್ತು ಮದುವೆ ಬಗ್ಗೆ ಮಾತಾಡಲ್ಲ. ರಾಜನಣ್ಣ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿದ್ದ, ಮತ್ತು ಅವನಿಗೆ ಅರ್ಥನೂ ಆಗಿತ್ತು ನನಗೆ ಯಾವ ಭೂತನೂ ಹಿಡ್ದಿಲ್ಲ ಅಂತ. ನಾನು ಬರೀ ಆದರೆ ಅವತ್ತು ರಾತ್ರಿ ನಿಮ್ಮಂಥವ್ರು ಮಾತ್ರ ನಾನು ಕೇಳಕ್ಕೆ ಇಷ್ಟ ಇಲ್ಲ. ನನ್ನ ಅಪ್ಪನಿಗೆ ಫೋನ್ ಮಾಡಿ ನೀನು ಇಲ್ಲಿವರೆಗೂ ಮಾಡಿರೋದ್ರ ಬಗ್ಗೆ ಎಲ್ಲ ಹೇಳಿಬಿಡ್ತೀನಿ. ನೀನೇನು ಮಾಡ್ತಿದ್ಯಾ? ಏನಾದರೂ ಎಡ್ವರ್ಟ್ ಆಗತ್ತೆ. ನನ್ನ ಅಪ್ಪನಿಗೆ ಎಲ್ಲ ಅಪ್ಪನಿಗೆ ಫೋನ್ ಮಾಡ. ಅದಾದ್ಮೇಲೆ ಅಮ್ಮನ ಮಾಲೆ ಮತ್ತು ಪೂಜೆ ಐಟಮ್ಸ್ನ ಅವನ ಹತ್ರ ಹಾಕಿ ಬಂದೆ, ಯಾಕೆಂದರೆ ಎಲ್ಲ ಆರೋಪ ಅಮ್ಮನ ಮೇಲೆ ಬರಲಿ ಅಂತ. ಪೋಸ್ಟ್ಮಾರ್ಟಮ್ ರಿಪೋರ್ಟಿಂದ ನನಗೆ ಕ್ಲಿಯರಾಗಿ ಗೊತ್ತಾಗಿದೆ ಯಶ್ ಕತ್ತನ್ನು ಹಗ್ಗದಿಂದ ಕತ್ತರಿಸಿರೋದು ಅಂತ. ಮತ್ತು ಇದೇ ಆ ದಾರ ನಮಗೆ ನಿನ್ನ ಗಾಡಿಯಿಂದ ಸಿಕ್ಕಿದೆ. ನನಗೆ ನಿನ್ನ ಮೇಲೆ ಮೊದಲೇ ಡೌಟ್ ಬಂದಿತ್ತು. ನೀನು ಹೇಳಿದೆ ನೀನು ಯಶನ್ನ ಬೆಳಗ್ಗೆ 7-7:30 ಅಷ್ಟೊತ್ತಿಗೆ ಗ್ರೌಂಡ್ ಕಡೆ ಹೋಗ್ತಿರೋದನ್ನ ನೋಡಿದೆ ಅಂತ ಅಂದಾಗ. ಆದರೆ ಪೋಸ್ಟ್ಮಾರ್ಟಮ್ನ ರಿಪೋರ್ಟ್ ಕ್ಲಿಯರಾಗಿ ಹೇಳ್ತಾ ಇದೆ ಯಶ್ನ ಮರ್ಡರ್ ಅದಕ್ಕೂ ಮುಂಚೆನೇ ಆಗಿತ್ತು ಅಂತ. ಇವಾಗ ಇದನ್ನು ಹೇಳು, ಇದೆಲ್ಲ ವಿಷಯದಲ್ಲಿ ನೀನು ನಿನ್ನ ತಾಯಿನ ಯಾಕೆ ಸಿಕ್ಕಾಕ್ಸ್ದೆ? ನಾನೊಂದ್ಸಲ ಪಂಡಿತರ ಮಾತು ಕೇಳಿದ್ದೆ, ಅವರೇ ಈ ಐಡಿಯಾ ಕೊಟ್ಟಿದ್ದು. ನಾರಾ ಬಲ್ಲಿದ್ದು ಅಲ್ಲಿಂದನೇ ಈ ಐಡಿಯಾ ಬಂದಿದ್ದು. ಯಾಕೆಂದರೆ ಯಶಿಗೆಲ್ಲ ಗೊತ್ತಾಗಿ ಹೋಗಿತ್ತು, ಮತ್ತೆ ಅವನ್ನ ಸಾಯಿಸೋಕ್ಕೆ ನನಗೆ ಎರಡು ಕಾರಣ ಇತ್ತು. ಮೊದಲನೇದೇನು ಅಂದರೆ ನನ್ನ ರಹಸ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ. ಮತ್ತೆ ಎರಡನೇದು ಅವನ ಸಾವಿಂದಾಗೆ ಅಮ್ಮನಿಗೆ ಶಿಕ್ಷೆ ಆಗತ್ತೆ, ಆಮೇಲೆ ನಾನು
ನಾನು ಪೂರ್ತಿ ಸ್ವಾತಂತ್ರ್ಯನಾಗ್ತೀನಿ, ನನಗೆ ಪೂರ್ತಿ ಸ್ವಾತಂತ್ರ್ಯ ಸಿಗುತ್ತೆ. ಇವಾಗ ನೀನು ಈ ಫ್ರೀಡಮ್ ಅನ್ನ ಜೈಲಲ್ಲಿ ಹೋಗ್ಕೊಳ್ಳಿ. ನಿನ್ನಂತ ಪಾಪಿ ನನ್ನ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ಗೋಸ್ಕರ ಏನೇನೆಲ್ಲ ಮಾಡಿದೆ, ನಿನ್ನ ಒಳ್ಳೇದಕ್ಕೋಸ್ಕರ ನಾನು ಆ ಮಾಯಕ ಯಶ್ನ ಬಲಿ ಕೊಡಬೇಕು ಅನ್ಕೊಂಡೆ, ಆದ್ರೆ ಅದು ಸಾಧ್ಯ ಆಗಿಲ್ಲ. ನನ್ನ ಮನ್ಸು ಒಪ್ಪಲಿಲ್ಲ, ಯಾಕಂದ್ರೆ ನಾನು ಒಬ್ಳು ತಾಯಿ, ಆದ್ರೆ ನೀನು ನಿನ್ನ ಸುಖಕ್ಕೋಸ್ಕರ ನಿನ್ನ ತಮ್ಮನ ಪ್ರಾಣನೇ ತಗೊಂಡ್ಬಿಟ್ಟೆ. ಇನ್ಸ್ಪೆಕ್ಟರ್ ಸರ್, ಇವನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿ, ಆಗ ಇವನು ಬೇರೆಯವರಿಗೆ ಈ ತರ ಮೋಸ ಮಾಡೋದಿಲ್ಲ. ಕರ್ಕೊಂಡೋಗಿ ಇವನನ್ನ.